ಓಂ ಶ್ರೀ ಗುರುಭ್ಯೋ ನಮಃ ಹರಿಹಿ ಓಂ. ಓಂ ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗಿ ಪ್ರಚೋದಯಾತ್. ಓಂ ಶ್ರೀ ಶಿವಂ ಗುರುಭ್ಯೋ ನಮಃ. ಆತ್ಮೀಯ ವೀಕ್ಷಕರಿಗೆಲ್ಲರಿಗೂ ಕೂಡ ಚಂದ್ರಶೇಖರ್ ಮಾಡುವಂತಹ ಅನಂತ ನಮಸ್ಕಾರಗಳು. ವಿಶೇಷವಾಗಿ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ, ಈ ದಿನ ನಾವು ದಿನಾಂಕ 14/1/2023 21/1/2024 ತಾರೀಕಿನವರೆಗೂ ಕೂಡ ಯಾವ ಯಾವ ರಾಶಿಗೆ ಯಾವ ಯಾವ ಒಂದು ವಿಚಾರದಲ್ಲಿ ಶುಭ ಫಲಗಳಿರುವಂಥದ್ದು, ಅದೇ ರೀತಿ ಯಾವ ರಾಶಿಗೆ ಅಶುಭ ಫಲ ಅಥವಾ ಮಿಶ್ರ ಫಲಗಳು ಇರುವಂತಹ ಒಂದು ಸಾಧ್ಯತೆ ಇರುತ್ತೆ ಅನ್ನುವಂತಹ ಒಂದು ವಿಚಾರಗಳನ್ನು ಸಂಕ್ಷೇಪವಾಗಿ ತಿಳ್ಕೋಣ. ಅದೇ ರೀತಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಶುಭ ಫಲವನ್ನು ಪಡಿಬೇಕು ಅನ್ನುವ ಒಂದು ವಿಚಾರಕ್ಕೆ ಯಾವ ಒಂದು ದೇವತೆಯನ್ನು ನಾವು ಆರಾಧನೆ ಮಾಡಿಕೊಳ್ಬೇಕು ಅನ್ನುವಂತಹ ಒಂದು ವಿಚಾರಗಳನ್ನು ಕೂಡ ತಿಳ್ಕೋಣ ಅನ್ನುವಂತಹ ಒಂದು ವಿಚಾರವನ್ನು ತಿಳಿತಾ, ಮೊದಲನೇದಾಗಿ ಕಾಲಪುರುಷನ ಪ್ರಥಮ ರಾಶಿ ಮೇಷರಾಶಿ. ನೋಡಿ, ಮೇಷರಾಶಿಯವರಿಗೆ ಈ ವಾರ ಆರ್ಥಿಕ ವಿಚಾರದಲ್ಲಿ ಸ್ವಲ್ಪ ಹಿನ್ನಡೆ ಆಗುವಂತಹ ಒಂದು ಸಾಧ್ಯತೆ ಇರುತ್ತೆ. ಆದರೆ ಉಳಿದ ವಿಚಾರಗಳಲ್ಲಿ ಅವರಿಗೆ ಬಹಳಷ್ಟು ಶುಭ ಇರತಕ್ಕಂಥ ಒಂದು ಸಾಧ್ಯತೆಗಳು ಅತಿ ಹೆಚ್ಚಾಗಿರುವಂಥದ್ದು. ನೋಡಿ, ಮೇಷರಾಶಿಯ ಜಾತಕರು ಯಾರಾದರೂ ಕೂಡ ಆ ಲೋನ್ಸ್ಗೆ ಅಪ್ಲಿಕೇಶನ್ ಹಾಕ್ಕೊಂಡಿದ್ದಂಥ ಪಕ್ಷದಲ್ಲಿ ಈ ವಾರ ಅವ್ರಿಗೆ ಅನುಕೂಲ ಆಗುವಂಥ ಒಂದು ಸಾಧ್ಯತೆಗಳು. ಅದೇ ರೀತಿ ಸ್ನೇಹಿತರು ಮತ್ತು ಸಹೋದರ ಸಂಬಂಧಿಗಳಿಂದ ವಿಶೇಷವಾಗಿ ಸಹಾಯ ಮತ್ತು ಸಹಕಾರಗಳಾಗುವಂಥ ಒಂದು ಸಾಧ್ಯತೆ ಇರತಕ್ಕಂಥದ್ದು. ಇನ್ನು ಹೊಸದಾಗಿ ವ್ಯಾಪಾರ ಮಾಡಬೇಕು ಎಂದುಕೊಳ್ಳುವಂತಹ ಜಾತಕರಿಗೆ ಅದಕ್ಕೆ ಪೂರಕವಾಗಿ ಸಹಾಯ ಮತ್ತು ಸಹಕಾರಗಳು ದೊರೆಯುವಂಥ ಒಂದು ಸಾಧ್ಯತೆಗಳು. ಇನ್ನು ವೃತ್ತಿ ಕ್ಷೇತ್ರದಲ್ಲಿ ಯಶಸ್ಸು ಮತ್ತು ಕೀರ್ತಿ ಬರುವಂತಹ ಒಂದು ಸಾಧ್ಯತೆ ಮೇಷರಾಶಿಯವರಿಗೆ ಈ ವಾರ ಅತಿ ಹೆಚ್ಚಾಗಿರ್ತಕ್ಕಂಥದ್ದು. ಇನ್ನು ಶಿವನ ಒಂದು ಆರಾಧನೆಯಿಂದ ಈ ವಾರ ಇನ್ನೂ ಹೆಚ್ಚಿನ ಶುಭ ಫಲವನ್ನು ಮೇಷರಾಶಿಯವರು ಪಡ್ಕೊಳ್ಬೋದಾಗಿರುತ್ತೆ. ಇನ್ನು ಎರಡನೆಯದಾಗಿ ಕಾಲಪುರುಷನ ಎರಡನೆಯ ರಾಶಿ ವೃಷಭ ರಾಶಿ. ವೃಷಭ ರಾಶಿಯವರಿಗೆ ನೋಡಿ, ಈ ವಾರ ಪ್ರೀತಿ ಪ್ರೇಮ ವ್ಯವಹಾರಗಳಲ್ಲಿ ಭಾಳಷ್ಟು ಜಯಪ್ರಾಪ್ತಿ ಆಗ್ತಕ್ಕಂಥದ್ದು, ಸಂತೋಷದಾಯಕವಾದಂತಹ ವಾತಾವರಣ ಸೃಷ್ಟಿಯಾಗುವಂಥ ಒಂದು ಸಾಧ್ಯತೆ ಇರುತ್ತೆ. ಇನ್ನು ವಿವಾಹ ಪ್ರಯತ್ನಗಳಲ್ಲಿ ಅವರಿಗೆ ಜಯಪ್ರಾಪ್ತಿಯಾಗುವಂಥದ್ದು, ಶುಭ ಸಮಾಚಾರಗಳನ್ನು ತಿಳಿದುಕೊಳ್ಳುವಂತಹ ಒಂದು ಸಾಧ್ಯತೆಗಳು ಅತಿ ಹೆಚ್ಚಾಗಿರ್ತಕ್ಕಂಥದ್ದು. ಇನ್ನು ಆರ್ಥಿಕ ಜೀವನ ಭಾಳಷ್ಟು ಸುಖದಾಯಕವಾಗಿರ್ತಕ್ಕಂಥದ್ದು, ದಾಂಪತ್ಯ ಜೀವನ ಅನುಕೂಲಕರವಾಗಿರುತ್ತೆ. ಆರೋಗ್ಯದ ಒಂದು ವಿಚಾರದಲ್ಲಿ ಅವ್ರಿಗೆ ಸ್ವಲ್ಪ ಮಂಡಿ ನೋವು ಮತ್ತು ಮೀನಖಂಡಗಳ ನೋವು ಬರುವಂತಹ ಒಂದು ಸಾಧ್ಯತೆ ಇರುತ್ತೆ. ಈ ಒಂದು ವಿಚಾರದಲ್ಲಿ ಅವರು ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ. ಇನ್ನು ಪರಿಹಾರವಾಗಿ ಜಗನ್ಮಾತೆಯಾದಂತಹ ದುರ್ಗೆಯನ್ನು ಆರಾಧನೆ ಮಾಡೋದ್ರಿಂದ ಅತ್ಯಂತ ಶುಭ ಫಲವನ್ನು ವೃಷಭ ರಾಶಿಯವರು ಪಡ್ಕೊಳ್ಬೋದಾಗಿರುತ್ತೆ. ಇನ್ನು ಮೂರನೇದಾಗಿ ಮಿಥುನ ರಾಶಿ. ನೋಡಿ, ಮಿಥುನ ರಾಶಿಯವರಿಗೆ ಈ ವಾರ ಬಹಳಷ್ಟು ಸುಖದಾಯಕವಾದಂತಹ ವಾರವಾಗಿರ್ತಕ್ಕಂಥದ್ದು. ಇನ್ನು ಯಾವ ರೀತಿ ಅನ್ನೋವಂಥದ್ದಾದರೆ ನೋಡಿ, ಅವರಿಗೆ ಹಿಂದೆ ಬರಬೇಕಾಗಿದ್ದಂತಹ ಹಣಕಾಸಿನ ಒಂದು ವಿಚಾರಗಳು ಎಲ್ಲವೂ ಕೂಡ ರೀಕವರಿ ಆಗುವಂತಹ ಒಂದು ಸಾಧ್ಯತೆಗಳು ಅತಿ ಹೆಚ್ಚಾಗಿರ್ತಕ್ಕಂಥದ್ದು. ಅದೇ ರೀತಿ ಶತ್ರುಗಳು ಕೂಡ ಅವರಿಗೆ ಸಹಾಯ ಮತ್ತು ಸಹಕಾರಗಳು ಕೊಡುವಂತಹ ಒಂದು ಸಾಧ್ಯತೆ, ಶತ್ರು ದಮನವಾಗುವಂತಹ ಒಂದು ಸಾಧ್ಯತೆಗಳು ಅತಿ ಹೆಚ್ಚಾಗಿರ್ತಕ್ಕಂಥದ್ದು. ಇನ್ನು ಮಿಥುನ ರಾಶಿಯ ಜಾತಕರಿಗೆ ಅತಿ ಹೆಚ್ಚು ಅವಕಾಶಗಳು ಬರುವಂತಹ ಒಂದು ವಾರವಾಗಿರ್ತಕ್ಕಂಥದ್ದು. ಇನ್ನು ಮಿಥುನ ರಾಶಿಯ ಜಾತಕರು ಗುರುಸ್ವರೂಪ ದೇವತೆಯನ್ನು ಪೂಜೆ ಮಾಡೋದ್ರಿಂದ ರಾಘವೇಂದ್ರ ಸ್ವಾಮಿ ಆಗಿರ್ಬೋದು ಅಥವಾ ದತ್ತಾತ್ರೇಯ ದೇವರನ್ನು ಆರಾಧನೆ ಮಾಡೋದ್ರಿಂದ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಶುಭ ಫಲವನ್ನು ಮಿಥುನ ರಾಶಿಯವರು ಪಡ್ಕೊಳ್ಬೋದಾಗಿರುತ್ತೆ. ಇನ್ನು ಕಾಲಪುರುಷನ ಚತುರ್ಥ ರಾಶಿ ಕರ್ಕಾಟಕ ರಾಶಿ. ನೋಡಿ, ಕರ್ಕಾಟಕ ರಾಶಿಯವರು ಈ ವಾರ ಹೊಸ ಹೊಸ ಪ್ರಯತ್ನಗಳನ್ನು ಮಾಡಬೇಕು ಎನ್ನುವಂತಹ ಒಂದು ಪ್ರಯತ್ನಗಳಿಗೆ ಕೈ ಹಾಕುವಂಥದ್ದು ಭಾಳಷ್ಟು ಹೆಚ್ಚಾಗಿರ್ತಕ್ಕಂಥದ್ದು. ಅದೆಲ್ಲವೂ ಕೂಡ ದೈವ ಕೃಪಾಕಟಾಕ್ಷದಿಂದ ಅವ್ರಿಗೆ ಬಹಳಷ್ಟು ಅನುಕೂಲ ಆಗ್ತಕ್ಕಂಥ ಒಂದು ಸಾಧ್ಯತೆಗಳಿರುತ್ತೆ. ಇನ್ನು ಬಲಿಷ್ಠ ಜನರ ಸಹಾಯ ಮತ್ತು ಸಹಕಾರಗಳು ಅವರಿಗೆ ದೊರೆಯುವಂತಹ ಒಂದು ಸಾಧ್ಯತೆಗಳು ಅತಿ ಹೆಚ್ಚಾಗಿರ್ತಕ್ಕಂಥದ್ದು. ಇನ್ನು ಪೆಸ್ಟಿಸೈಡ್ಸ್ ಬಿಸ್ನೆಸ್ ಮಾಡುವಂತಹ ಕರ್ಕಾಟಕ ರಾಶಿಯವರಿಗೆ, ಅಂದರೆ ವಿಷಕಾರಿ ವಸ್ತುಗಳ ವ್ಯಾಪಾರವನ್ನು ಮಾಡುವಂತಹ ಕರ್ಕಾಟಕ ರಾಶಿಯವರಿಗೆ ವಿಶೇಷವಾದಂತಹ
ಲಾಭ ಅತಿ ಹೆಚ್ಚಾಗಿರ್ತಕ್ಕಂಥದ್ದು. ಅದೇ ರೀತಿ ಅವರ ಒಂದು ಬಿಸ್ನೆಸ್ ಟ್ರಾನ್ಸಾಕ್ಷನ್ಸ್ ಎಲ್ಲವೂ ಕೂಡ ಉದ್ದೀಪನ ಆಗುವಂತಹ ಒಂದು ಸಾಧ್ಯತೆಗಳು ಅತಿ ಹೆಚ್ಚಾಗಿರ್ತಕ್ಕಂಥದ್ದು. ಇನ್ನು ರಾಘವೇಂದ್ರ ಸ್ವಾಮಿಯ ಒಂದು ಆರಾಧನೆಯಿಂದ ಕರ್ಕಾಟಕ ರಾಶಿಯವರಿಗೆ ಈ ವಾರ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಶುಭ ಫಲವನ್ನು ಪಡ್ಕೊಳ್ಬೋದಾಗಿರುತ್ತೆ. ಇನ್ನು ಕಾಲಪುರುಷನ ಪಂಚಮ ರಾಶಿ ಸಿಂಹರಾಶಿ ನೋಡಿ, ಸಿಂಹರಾಶಿಯವರಿಗೆ ಈ ವಾರ ಅದ್ಭುತವಾದಂತಹ ಅವಕಾಶಗಳು ಹುಡ್ಕೊಂಡು ಬರುವಂತಹ ಒಂದು ಸಾಧ್ಯತೆಗಳು ಅತಿ ಹೆಚ್ಚಾಗಿರ್ತಕ್ಕಂಥದ್ದು. ವ್ಯಾಪಾರ ವ್ಯವಹಾರಗಳನ್ನು ಮಾಡ್ತಕ್ಕಂತಹ ಸಿಂಹರಾಶಿಯ ಜಾತಕರಿಗೆ ಅಧಿಕ ಲಾಭ ಬರುವಂಥದ್ದು. ಇನ್ನು ಎಕ್ಸ್ಪೋರ್ಟ್ಸ್ ಆ್ಯಂಡ್ ಇಂಪೋರ್ಟ್ಸ್ ಬಿಸ್ನೆಸ್ ಮಾಡುವಂತಹ ಸಿಂಹರಾಶಿಯ ಜಾತಕರಿಗೆ ವಿಶೇಷವಾದಂತಹ ಟ್ರಾನ್ಸಾಕ್ಷನ್ಸ್ ಆಗ್ತಕ್ಕಂಥದ್ದು, ಲಾಭ ಬರುವಂತಹ ಒಂದು ಸಾಧ್ಯತೆ ಹೆಚ್ಚಾಗಿರ್ತಕ್ಕಂಥದ್ದು. ಇನ್ನು ಕಣ್ಣಿಗೆ ಸಂಬಂಧಪಟ್ಟಂತಹ ಒಂದು ಆರೋಗ್ಯವನ್ನು ಹೆಚ್ಚಾಗಿ ಕಾಪಾಡಿಕೊಳ್ಬೇಕಾಗುತ್ತೆ. ಕಣ್ಣಿನ ಬೇನೆ ಉಂಟಾಗುವಂಥ ಒಂದು ಸಾಧ್ಯತೆ ಇರುತ್ತೆ. ಈ ಒಂದು ವಿಚಾರದಲ್ಲಿ ಅವರು ಬಹಳಷ್ಟು ಜಾಗೃತಿಯನ್ನು ವಹಿಸಬೇಕಾಗುತ್ತೆ. ಪರಿಹಾರವಾಗಿ ಭದ್ರಕಾಳಿಯ ಒಂದು ಆರಾಧನೆಯಿಂದ ವಿಶೇಷವಾದಂತಹ ಶುಭ ಫಲವನ್ನು ಸಿಂಹರಾಶಿಯ ಜಾತಕರು ಪಡ್ಕೊಳ್ಬೋದಾಗಿರುತ್ತೆ. ಇನ್ನು ಕಾಲಪುರುಷನ ಆರನೇ ರಾಶಿ ಕನ್ಯಾ ರಾಶಿ, ವಿಶೇಷವಾಗಿ ಶತ್ರು ದಮನ ಆಗುವಂತಹ ಒಂದು ಸಾಧ್ಯತೆ ಇರುತ್ತೆ. ಶತ್ರುಗಳು ಕೂಡ ಇವರಿಗೆ ಮಿತ್ರಗಳಾಗಿ ಭಾಳಷ್ಟು ಪ್ರಭಾವವನ್ನು ಬೀರ್ತಕ್ಕಂಥ ಒಂದು ಸಾಧ್ಯತೆ ಕನ್ಯಾರಾಶಿಯವ್ರಿಗೆ ಅತಿ ಹೆಚ್ಚಾಗಿರ್ತಕ್ಕಂಥದ್ದು. ಅದೇ ರೀತಿ ವ್ಯಾಪಾರ ವ್ಯವಹಾರ ಮಾಡ್ತಕ್ಕಂತಹ ಕನ್ಯಾರಾಶಿಯವ್ರಿಗೆ ಅಧಿಕ ಲಾಭ ಬರುವಂಥದ್ದು. ಇನ್ನು ವೃತ್ತಿ ಕ್ಷೇತ್ರದಲ್ಲಿರ್ತಕ್ಕಂತಹ ಕನ್ಯಾರಾಶಿಯ ಜಾತಕರಿಗೆ ಯಶಸ್ಸು ಮತ್ತು ಕೀರ್ತಿ, ಸಾಮಾಜಿಕ ಮನ್ನಣೆ ಈ ಮೂರು ಕೂಡ ಬರುವಂತಹ ಒಂದು ಸಾಧ್ಯತೆಗಳು ಅತಿ ಹೆಚ್ಚಾಗಿರ್ತಕ್ಕಂಥದ್ದು. ಇನ್ನು ಶುಭ ಕಾರ್ಯಗಳಲ್ಲಿ ಅತಿ ಹೆಚ್ಚಾಗಿ ಭಾಗವಹಿಸುವಂತಹ ಒಂದು ಸಾಧ್ಯತೆಗಳು ಅತಿ ಹೆಚ್ಚಾಗಿರ್ತಕ್ಕಂಥದ್ದು. ಕಾಲಪುರುಷನ ಸಪ್ತಮ ರಾಶಿ ತುಲಾರಾಶಿ ನೋಡಿ, ತುಲಾರಾಶಿಯವರಿಗೆ ಈ ವಾರ ವಿಶೇಷವಾಗಿ ಹಾಲಿನ ವ್ಯಾಪಾರ ಮಾಡುವಂತಹ ವ್ಯಕ್ತಿಗಳಿಗೆ ಅತ್ಯಂತ ಲಾಭಪ್ರಾಪ್ತಿಯಾಗುವಂಥದ್ದು. ಅದೇ ರೀತಿ ತುಲಾರಾಶಿಯ ರೈತರಿಗೆ ಅಂದರೆ ಹೈನುಗಾರಿಕೆ ಹೈನೋದ್ಯಮ ಮಾಡುವಂತಹ ರೈತರಿಗೆ ಭಾಳಷ್ಟು ಲಾಭ ಬರ್ತಕ್ಕಂಥ ಒಂದು ಸಾಧ್ಯತೆ ಇರತಕ್ಕಂಥದ್ದು. ಇನ್ನು ಭೂಮಿ ವಿಚಾರಗಳಲ್ಲಿ ಭಾಳಷ್ಟು ಅನುಕೂಲ ಆಗ್ತಕ್ಕಂಥ ಒಂದು ಸಾಧ್ಯತೆಗಳು ಅತಿ ಹೆಚ್ಚಾಗಿರ್ತಕ್ಕಂಥದ್ದು. ಇನ್ನು ತುಲಾರಾಶಿಯ ಜಾತಕರು ಆರೋಗ್ಯದ ಒಂದು ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ. ಥ್ರೋಟ್ ಇನ್ಫೆಕ್ಷನ್ ಆಗುವಂತಹ ಒಂದು ಸಾಧ್ಯತೆಗಳು, ಶೀತ ಆಗುವಂತಹ ಒಂದು ಸಾಧ್ಯತೆಗಳು ಅತಿ ಹೆಚ್ಚಾಗಿರುತ್ತೆ. ಆದ್ದರಿಂದ ಈ ಒಂದು ಜ್ವರ ಮತ್ತು ಶೀತದ ಒಂದು ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ. ಇನ್ನು ಪರಿಹಾರವಾಗಿ ಕುಲದೇವತೆಯ ಒಂದು ಆರಾಧನೆಯನ್ನು ಮಾಡೋದರಿಂದ ಅತ್ಯಂತ ಶುಭ ಫಲ ಪ್ರಾಪ್ತಿಯಾಗುತ್ತೆ. ವೃಶ್ಚಿಕ ರಾಶಿಯವರಿಗೆ ಈ ವಾರ ಆರೋಗ್ಯದ ಒಂದು ವಿಚಾರದಲ್ಲಿ ಸ್ವಲ್ಪ ಏರುಪೇರಾಗುವಂತಹ ಒಂದು ಸಾಧ್ಯತೆ ಇರುತ್ತೆ. ಇನ್ನು ಉಳಿದಂತೆ ಆರ್ಥಿಕ ವಿಚಾರದಲ್ಲಿ ಬಹಳಷ್ಟು ಅನುಕೂಲಕರವಾದಂತಹ ವಾತಾವರಣ ಸೃಷ್ಟಿಯಾಗ್ತಕ್ಕಂಥದ್ದು. ಅದೇ ರೀತಿ ದಾಂಪತ್ಯ ಜೀವನದಲ್ಲಿ ಶಾಂತಿ ಮತ್ತು ನೆಮ್ಮದಿ ಪ್ರಾಪ್ತಿಯಾಗುವಂತಹ ಒಂದು ಸಾಧ್ಯತೆ ಇರತಕ್ಕಂಥದ್ದು. ಇನ್ನು ಹೊಸದಾಗಿ ಚರಾಸ್ತಿಯನ್ನು ಖರೀದಿ ಮಾಡುವಂಥ ಒಂದು ಸಾಧ್ಯತೆ ಇರುತ್ತೆ. ಅಂದರೆ ವಸ್ತುಗಳನ್ನು ಬೆಲೆ ಬಾಳುವಂತಹ ವಸ್ತುಗಳಾಗಿರ್ಬೋದು, ಹೊಸದಾಗಿ ಅವರು ಖರೀದಿ ಮಾಡುವಂಥದ್ದು ಚಿನ್ನಾಭರಣಗಳಾಗಿರ್ಬೋದು, ಈ ರೀತಿ ಅನುಕೂಲಗಳಾಗುವಂತಹ ಒಂದು ಸಾಧ್ಯತೆ ಅತಿ ಹೆಚ್ಚಾಗಿರ್ತಕ್ಕಂಥದ್ದು. ಇನ್ನು ಕಾಲಭೈರವನ ಒಂದು ಆರಾಧನೆಯಿಂದ ವೃಶ್ಚಿಕ ರಾಶಿಯ ಜಾತಕರು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಶುಭ ಫಲಗಳನ್ನು ಪಡ್ಕೊಳ್ಬೋದಾಗಿರುತ್ತೆ. ಇನ್ನು ಧನಸ್ಸು ರಾಶಿ ನೋಡಿ, ಧನಸ್ಸು ರಾಶಿಯ ಜಾತಕರಿಗೆ ಈ ವಾರ ಆರೋಗ್ಯದ ಒಂದು ವಿಚಾರ ಭಾಳಷ್ಟು ಚೆನ್ನಾಗಿರ್ತಕ್ಕಂಥದ್ದು. ಅದೇ ರೀತಿ ನೋಡಿ, ಹಣಕಾಸಿನ ಒಂದು ವಿಚಾರದಲ್ಲಿ ಭಾಳಷ್ಟು ಪ್ರಗತಿಯನ್ನು ಸಾಧಿಸ್ತಕ್ಕಂಥದ್ದು, ಅವರ ಒಂದು ಋಣಗಳನ್ನು ತೀರಿಸ್ಕೊಳ್ಳಿಕ್ಕೆ ಭಾಳಷ್ಟು ಅನುಕೂಲ ಆಗ್ತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ. ಅಂದರೆ ಹಣಕಾಸಿನ ಸಾಲಗಳನ್ನು ತೀರಿಸಲಿಕ್ಕೆ ಈ ವಾರ ಅವರಿಗೆ ಹಣಕಾಸಿನ ವ್ಯವಸ್ಥೆ ಆಗುವಂತಹ ಒಂದು ಸಾಧ್ಯತೆಗಳು ಅತಿ ಹೆಚ್ಚಾಗಿರ್ತಕ್ಕಂಥದ್ದು. ಅದೇ ರೀತಿ ಹೊಸ ಹೊಸ ಆವಿಷ್ಕಾರಗಳನ್ನು ಮಾಡಬೇಕು, ಹೊಸದಾಗಿ ವ್ಯಾಪಾರ ವ್ಯವಹಾರಗಳನ್ನು ಮಾಡಬೇಕು ಎಂದ್ಕೊಳ್ತಾ ಇರತಕ್ಕಂತಹ ಜಾತಕರಿಗೂ ಕೂಡ ಅವರಿಗೆ ಒಳ್ಳೆಯ ಒಂದು ಅನುಕೂಲಗಳು, ಅವಕಾಶಗಳು ಆಗುವಂತಹ ಒಂದು ಸಾಧ್ಯತೆಗಳು ನಿರ್ಮಾಣ ಆಗುವಂತಹ ಒಂದು ಸಾಧ್ಯತೆ ಇರುತ್ತೆ. ಇನ್ನು ಪರಿಹಾರವಾಗಿ ವಿಶೇಷವಾಗಿ ಅವರ ಒಂದು ಮನೆಯ ದೇವರನ್ನು ಆರಾಧನೆ ಮಾಡ್ಕೊಳ್ಳೋದ್ರಿಂದ ಅತ್ಯಂತ ಶುಭ ಫಲವನ್ನು ಪಡ್ಕೊಳ್ಬೋದಾಗಿರುತ್ತೆ. ಇನ್ನು ಮಕರ ರಾಶಿಯವರಿಗೆ ಈ ವಾರ ನೋಡಿ, ಎಕ್ಸ್ಪೋರ್ಟ್ಸ್ ಆ್ಯಂಡ್ ಇಂಪೋರ್ಟ್ಸ್ ಬಿಸ್ನೆಸ್ ಮಾಡುವಂತಹ ಜಾತಕರಿಗೆ ಒಳ್ಳೆಯ ಟ್ರಾನ್ಸಾಕ್ಷನ್ಸ್ ಆಗ್ತಕ್ಕಂಥದ್ದು, ಅಧಿಕ ಲಾಭ ಬರುವಂತಹ ಒಂದು ಸಾಧ್ಯತೆಗಳು. ಅದೇ ರೀತಿ ಎಲೆಕ್ಟ್ರಾನಿಕ್ ಐಟಮ್ಸನ್ನು ಬಿಸ್ನೆಸ್ ಮಾಡ್ತಾ ಇರತಕ್ಕಂಥ ಜಾತಕರಿಗೆ ವಿಶೇಷವಾದಂತಹ ಶುಭ ಫಲಗಳು. ಇನ್ನು ಲೆಕ್ಕ ಪರಿಶೋಧಕರು ಅಂದರೆ ಆಡಿಟರ್ಸ್ಗಾಗಿರ್ಬೋದು ಅಥವಾ ಅದೇ ರೀತಿ ಉಪನ್ಯಾಸಕರು, ಮಕರ ರಾಶಿಯ ಉಪನ್ಯಾಸಕರಿಗೆ ಮತ್ತು ಆಡಿಟರ್ಸ್ಗೆ ಒಳ್ಳೆಯ
ಒಂದು ಲಾಭ ಬರುವಂತಹ ಒಂದು ಸಾಧ್ಯತೆ, ಹೆಸರು ಕೀರ್ತಿ ಮತ್ತು ಸಾಮಾಜಿಕ ಮನ್ನಣೆ ಸಿಗುವಂತಹ ಒಂದು ಸಾಧ್ಯತೆ ಮಕರ ರಾಶಿಯವರಿಗೆ ಅತಿ ಹೆಚ್ಚಾಗಿರ್ತಕ್ಕಂಥದ್ದು. ಇನ್ನು ಪರಿಹಾರವಾಗಿ ಶಿವನ ಒಂದು ಆರಾಧನೆಯನ್ನು ಮಾಡ್ಕೊಳ್ಳೋದ್ರಿಂದ ಮಕರ ರಾಶಿಯವರಿಗೆ ಅತ್ಯಂತ ಶುಭ ಫಲ ಪ್ರಾಪ್ತಿಯಾಗುತ್ತೆ ಈ ವಾರ. ಇನ್ನು ಕುಂಭರಾಶಿ, ಕುಂಭರಾಶಿಯ ಜಾತಕರಿಗೆ ವಿಶೇಷವಾಗಿ ವಿವಾಹ ಪ್ರಯತ್ನಗಳಲ್ಲಿ ಅತ್ಯಂತ ಶುಭ ಫಲಗಳು ಬರುವಂಥದ್ದು, ಇನ್ನು ದಾಂಪತ್ಯ ಜೀವನದಲ್ಲಿ ಅತ್ಯಂತ ಆರಾಮದಾಯಕವಾದಂತಹ ವಾತಾವರಣ ಸೃಷ್ಟಿಯಾಗ್ತಕ್ಕಂಥದ್ದು, ಇನ್ನು ಪ್ರೀತಿ ಪ್ರೇಮದ ಒಂದು ವಿಚಾರದಲ್ಲಿ ಬಹಳಷ್ಟು ಅನುಕೂಲ ಆಗ್ತಕ್ಕಂಥದ್ದು, ವ್ಯಾಪಾರ ವ್ಯವಹಾರಗಳಲ್ಲಿ ಆರ್ಥಿಕವಾಗಿ ಇನ್ನಷ್ಟು ಉಲ್ಬಣ ಆಗುವಂತಹ ಒಂದು ಸಾಧ್ಯತೆ ಇರುತ್ತೆ. ಆದರೆ ಆರೋಗ್ಯದ ಒಂದು ವಿಚಾರದಲ್ಲಿ, ವಿಶೇಷವಾಗಿ ಕಾಲಿನ ಒಂದು ಆರೋಗ್ಯದ ಒಂದು ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ. ಸಾಧ್ಯ ಆದರೆ ಈ ವಾರದಲ್ಲಿ ಸ್ವಲ್ಪ ಅನ್ನದಾನ ಮಾಡುವಂತಹ ಒಂದು ಪ್ರಕ್ರಿಯೆಯನ್ನು ಮಾಡ್ಕೊಳ್ಳೋದ್ರಿಂದ ಅವ್ರಿಗೆ ಹೆಚ್ಚಿನ ರೀತಿಯಲ್ಲಿ ಶುಭ ಫಲವನ್ನು ಪಡೆಯಬಹುದಾಗಿರುತ್ತೆ. ಪರಿಹಾರವಾಗಿ ಆಂಜನೇಯನ ಒಂದು ಆರಾಧನೆಯನ್ನು ಮಾಡೋದ್ರಿಂದ ಅತ್ಯಂತ ಶುಭ ಫಲವನ್ನು ಕುಂಭರಾಶಿಯವರು ಪಡ್ಕೊಳ್ಬೋದಾಗಿರುತ್ತೆ. ಇನ್ನು ಕಾಲಪುರುಷನ ಕೊನೆಯ ರಾಶಿ ಮೀನರಾಶಿ. ಮೀನರಾಶಿಯ ಜಾತಕರಿಗೆ ಹೊಸದಾಗಿ ವಿವಾಹ ಪ್ರಯತ್ನಗಳನ್ನು ಮಾಡ್ತಾ ಇರತಕ್ಕಂತಹ ಜಾತಕರಿಗೆ ಅತ್ಯಂತ ಶುಭ ಫಲ ಪ್ರಾಪ್ತಿಯಾಗುವಂಥದ್ದು, ಶುಭ ಸೂಚನೆಗಳು ಬರುವಂಥದ್ದು, ಅವರ ಮನೆಯಲ್ಲಿ ಶುಭ ಕಾರ್ಯಗಳು ಆಗುವಂತಹ ಒಂದು ಸಾಧ್ಯತೆಗಳು ಅತಿ ಹೆಚ್ಚಾಗಿರ್ತಕ್ಕಂಥದ್ದು. ದಾಂಪತ್ಯ ಜೀವನದಲ್ಲಿ ಸ್ವಲ್ಪ ಅನುಮಾನಗಳು ಬರುವಂಥ ಒಂದು ಸಾಧ್ಯತೆ ಇರುತ್ತೆ. ಆದ್ದರಿಂದ ಪರಸ್ಪರ ಸೌಹಾರ್ದತೆಯಿಂದ ವರ್ತನೆ ಮಾಡಬೇಕಾಗುತ್ತೆ. ಇನ್ನು ಆರ್ಥಿಕ ಜೀವನ ಬಹಳಷ್ಟು ಸುಖದಾಯಕವಾಗಿರ್ತಕ್ಕಂಥದ್ದು, ಸ್ನೇಹಿತರಿಂದ ಮತ್ತು ಸಹೋದರ ಸಂಬಂಧಿಗಳಿಂದ ವಿಶೇಷವಾದಂತಹ ಅನುಕೂಲವಾಗುವಂತಹ ಒಂದು ಸಾಧ್ಯತೆಗಳು ಬಹಳಷ್ಟು ಮೀನರಾಶಿಯವ್ರಿಗಿರ್ತಕ್ಕಂಥದ್ದು. ಇನ್ನು ಪರಿಹಾರಾರ್ಥವಾಗಿ ಶ್ರೀಕೃಷ್ಣನ ಒಂದು ಆರಾಧನೆಯಿಂದ ಮೀನರಾಶಿಯವರು ಈ ವಾರ ಇನ್ನೂ ಅತ್ಯಂತ ಶುಭ ಫಲವನ್ನು ಪಡಿಬೋದಾಗಿರುತ್ತೆ. ಇದಿಷ್ಟು ಕೂಡ ಈ ವಾರದ ಒಂದು ಸಂಕ್ಷಿಪ್ತ ವಾರ ಭವಿಷ್ಯ ಆಗಿರ್ತಕ್ಕಂಥದ್ದು. ಎಲ್ಲರಿಗೂ ಕೂಡ ಜಗನ್ಮಾತೆಯ ದಿವ್ಯ ಆಶೀರ್ವಾದ ಇರಲಿ ಅಂತ ಮತ್ತೊಮ್ಮೆ ನನ್ನ ಆರಾಧ್ಯ ದೇವತೆ ಲಲಿತಾಂಬಿಕೆಯ ಬಳಿ ಪ್ರಾರ್ಥನೆ ಸಲ್ಲಿಸುತ್ತಾ, ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಶುಭಮಸ್ತು.